ನಿನಗೇನು ಮಾಡೋದಕ್ಕೆ ಬೇರೆ ಕೆಲಸ ಅಲ್ವಾ? ಹೋಗಿ ಕೆಲಸ ನೋಡ್ಕೊ. ಫ್ಯಾಮಿಲಿ ಡ್ರಾಮಾ ಮಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ನನಗೆ ನಂಬೋಕೆ ಆಗ್ತಿಲ್ಲ, ನೀವು ನಿಜವಾಗ್ಲೂ ನಿಮ್ಮ ಮಗಳ ಮೇಲೆ ಪ್ರೀತಿ ಇಲ್ವಾ? ಇಂಥ ತಾಯಿ ಇರೋದಕ್ಕೂ ಸಾಧ್ಯನಾ? ಇಲ್ಲ ನೀವೇನಾದರೂ ಆಕ್ಟಿಂಗ್ ಮಾಡ್ತಾ ಇದ್ದೀರಾ? ಒಳಗೆ ಪ್ರೀತಿ ಇದ್ರೂ ಮುಂದೆ ತೊಂದರೆ ಆಗುತ್ತೆ ಅಂತ ತೋರಿಸ್ಕೋತಾ ಇಲ್ವಾ? ಈ ಕಲ್ಪನನಿಗೆ ಡ್ರಾಮಾ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋ ಅಗತ್ಯ ಬಂದಿಲ್ಲ. ಇನ್ಫ್ಯಾಕ್ಟ್ ಈ ಪ್ರೀತಿಯಿಂದನೂ ಹೊಟ್ಟೆ ತುಂಬಲ್ಲ ಅನ್ನೋದು ನನಗೆ ಅವತ್ತೋ ಅರ್ಥ ಆಗಿದೆ. ದುಡ್ಡು, ದುಡ್ಡೇ ನನ್ನ ದೇಹ. ದುಡ್ಡೊಂದಿದ್ರೆ ಯಾವ ಸಂಬಂಧನೂ ಬೇಕಾಗಿಲ್ಲ. ಅದು ಹೇಗಾಗುತ್ತೆ? ಯಾಕಾಗಲ್ಲ? ಈಗ ನನ್ನೇ ನೋಡು, 7 ವರ್ಷ ಪೊಲೀಸ್ನವರಿಂದ ತಲೆ ಮರೆಸ್ಕೊಂಡು ಓಡಾಡ್ತಿದ್ದೀನಿ. ಇದೆಲ್ಲ ಪ್ರೀತಿಯಿಂದ ಅನ್ಕೊಂಡ್ಯಾ? ಪ್ರೀತಿಯಿಂದ ಯಾರಾದರೂ ನನ್ನ ಉಳಿಸಿದಾರ? ಇಲ್ಲ. ದುಡ್ಡು. ನಾನು ಬಚಾವ್ ಆಗೋದಕ್ಕೆ ಕಾರಣನೇ ದುಡ್ಡು ಅಷ್ಟೆ. ಈ ಲೆವೆಲ್ಗೆ ಬಂದ ಮೇಲೆ ಮಗಳು ಅಂತ ಎಮೋಷನಲ್ ಫೀಲ್ ಆಗೋದಕ್ಕೆ ನಾನು ರೆಡಿ ಇಲ್ಲ. ಈ ಕಲ್ಪನಾ ತಾಯಿ ಅನ್ನೋದನ್ನ ಮರೆತು ಎಷ್ಟೋ ಕಾಲಗಳಾಗೋಯ್ತು. ಅಕ್ಕ ಯಾಕಕ್ಕ ಸುಮ್ಮನಿದ್ದೀರ? ಅಕ್ಕ ಮಾತಾಡಿ. ಅಕ್ಕ ನೀವೇ ಅಲ್ವಾ ಕರುಣನ್ ಕರ್ಕೊ ಬಂದಿದ್ದು? ಇವಾಗ ನೀವೇ ಮಾತಾಡಿಲ್ಲ ಅಂದ್ರೆ ನಿಂತ ನನ್ನ ಕುಸ್ತಂಗಾಗತ್ತೆ. ಪ್ಲೀಸ್ ಅಕ್ಕ, ಪ್ಲೀಸ್ ಮಾತಾಡಿ ಅಕ್ಕ. ಅಯ್ಯೋ ನೀವ್ರನ್ನ ನಂಬ್ತಿಲ್ವಾ ಅಕ್ಕ? ಮಾತಾಡಿ ಅಕ್ಕ ಪ್ಲೀಸ್. ನೀವೆಲ್ಲರೂ ಹೀಗೆ ಯೋಚನೆ ಮಾಡಿ ನನ್ನ ಮನೆಯಿಂದ ಹೊರಗಡೆ ಹಾಕ್ಲಿಂತ ಅಮ್ಮ ಮಾಡಿರೋ ಪ್ಲಾನ್ ಅಕ್ಕ ಇದು. ಅವಳು ಮಾಡ್ತಿರೋ ನಾಟಕ ಇದು. ನೋಡಿದ್ಯಾ ಹೇಗೆ ನಿನ್ನ ಬಾಯಿಂದ ಅಮ್ಮ ಅನ್ನೋ ಶಬ್ದ ಬಂತು ಅಂತ? ಅವಳ ಅಮ್ಮ ಅನ್ನೋದು ಸುಳ್ಳಾಗಲ್ಲ ಅಲ್ವಾ? ಅವಳೇ ನನ್ನ ಹೆತ್ತ ತಾಯಿ ಅನ್ನೋದು ನಿಜನ. ಇಡೀ ಜೀವನ ಅಮ್ಮ ಬೇಕು ಅಂತ ಹೇಳ್ತಿದ್ದೆ ನಾನು. ಇವಾಗ ಅಮ್ಮ ಯಾರು ಅಂತ ಗೊತ್ತಾಗಿದೆ. ಎಂತ ಸಂದರ್ಭದಲ್ಲಿ ಗೊತ್ತಾಗಿದೆ ನೋಡಿ. ಅಮ್ಮ ಅಂದ್ರೆ ಹೀಗೆ ಉಳ್ಬೋದು ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು. ಅಮ್ಮ ಅನ್ನೋದು ಸುಳ್ಳಲ್ಲ, ಅವಳು ತಗೊಂಡೇ ಹುಟ್ಟಿರೋದು ನಾನು, ಅದು ಸುಳ್ಳಲ್ಲ. ಆದ್ರೆ ರಾಜ್ಗುರು ಮನೆಗೆ ಈ ಗಂಗಾ ಮೋಸ ಮಾಡ್ತಾಳೆ ಅನ್ನೋದು ಸುಳ್ಳು. ನನ್ ಸತ್ರು ಪರವಾಗಿಲ್ಲ, ನಾನು ನಿಮ್ಮ ಮನೆಗೆ ಮೋಸ ಮಾಡೋದಿಲ್ಲ. ಕಲ್ಪನಾ ರಕ್ತದಿಂದ ಹುಟ್ಟಿರೋಳು, ನೀವು ಮೋಸ ಮಾಡಲ್ಲ ಅಂತೀಯಲ್ಲ, ಆದ್ರೆ ಡ್ರಾಮಾ ಮಾತ್ರ ಅವ್ರ ತರಾನೇ ಮಾಡ್ತಾ ಇದೀಯ. ಇದೇ ಮೋಸ ಅಲ್ವಾ ಅವಳು ಮಾಡಿದ್ದು? ಅವಳ ಮಗಳೇ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದೀಯ ಗಂಗಾ? ಅಯ್ಯೋ ನಾನಂತವಳಲ್ಲ ಅಂತ ಹೇಗ್ ಪ್ರೂವ್ ಮಾಡ್ಲಿ ನಾನು? ಹೇಗ್ ಪ್ರೂವ್ ಮಾಡ್ತೀಯ? ನೀನೇನು ಅಂತ ನಾವಾಗ್ಲೇ ಪ್ರೂವ್ ಮಾಡಿದೀವಲ್ಲ. ಸರಿ, ನನ್ ಸತ್ಯ ಹೇಳ್ತಿದ್ದೀನಿ ಅಂತ ಹೇಗ್ ಪ್ರೂವ್ ಮಾಡ್ಬೇಕು ಅಂತ ನನಗೆ ಗೊತ್ತು.
ಈ ದೇವ್ರ ದೀಪದ ಮೇಲೆ ನನಗೆ ನಾನು ಹೇಳ್ತಿರೋದು ಸತ್ಯ. ನಾನು ಸುಳ್ಳು ಹೇಳ್ತಿದ್ದೀನಿ ಅಂತಾದ್ರೆ ಇವತ್ತಂತಲ್ಲ ಯಾವತ್ತೇ ಆದ್ರೂ ನನ್ನ ಬಾಳು ಸುಟ್ಟು ಪೂರ್ತಿ ಆಗೋಗ್ಲಿ. ಸುಳ್ಳು ಹೇಳ್ತಿಲ್ಲ ಬಾವ, ನಂಗೆ ಗೊತ್ತು ಇವತ್ತು ಸುಳ್ಳು ಕೂಡ ಸತ್ಯದ ಹಾಗೆ ನಿಮ್ಮ ಮುಂದೆ ನಿಂತ್ಕೊಂಡು ಸಾಕ್ಷಿ ಹೇಳ್ತಿದೆ ಅಂತ. ನನಗೆ ನಿಮ್ಮೇಲೆ ಕೋಪ ಇಲ್ಲ, ಯಾಕಂದ್ರೆ ನಿಮ್ಮ ಜಾಗದಿಂದ ನೀವು ನೋಡ್ತಿರೋ ಸಾಕ್ಷಿನೇ ಹಾಗಿದೆ. ನಿಮ್ಮನ್ನು ನಂಬಿಸಕ್ಕೆ ಹೋಗಿರೋರು ಎಂಥವ್ರು ಅಂತ ನನಗೆ ಗೊತ್ತು, ಆದರೆ ಅದು ಯಾವುದೂ ಸತ್ಯ ಆಗಿರಲ್ಲ ಅಲ್ವಾ? ನಾನೇ ಅವ್ರ ಮುಖವಾಡನ ಕಳಿಸ್ತೀನಿ, ಆದರೆ ದಯವಿಟ್ಟು ಇವತ್ತೇ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳಬೇಡಿ ಬಾವ. ಆ ದೇವ್ರಾಣೆಗಳು ದೇವ್ರು ತಪ್ಪಿಲ್ಲ ಪ್ರಣಾಮ್. ಸುಳ್ಳು ಹೇಳೋರೆ ಜಾಸ್ತಿ ಆಣೆ ಪ್ರಮಾಣ ಮಾಡೋದು, ಸತ್ಯ ಕಣ್ಮುಂದೆ ಇದ್ರೂ ಎಷ್ಟು ಚೆನ್ನಾಗಿ ವಾದ ಮಾಡ್ತಿದ್ಯಮ್ಮ. ಈ ಮನೆ ದೇವ್ರ ಮುಂದೆ ಕೂತ್ಕೊಂಡು ದೇವ್ರಿಗೆ ಅಪಚಾರ ಮಾಡ್ತಿದ್ಯಲ್ಲೇ. ಇಲ್ಲಮ್ಮ, ನನ್ ಪಾಲು ಕುಳಿದಿರೋದು ಆ ದೇವ್ರ ಒಂದೆ. ದೇವ್ರಿಗೆ ಅಪಚಾರ ಮಾಡಿ ನಾನ್ ಬದುಕೋದಕ್ಕಾಗತ್ತ? ನನ್ ಸುಳ್ಳು ಹೇಳ್ತಿಲ್ಲ ಅಮ್ಮ, ಸುಳ್ಳು ಹೇಳ್ತಿರೋದು ಆ ನರ್ಸು ಬೇಕು ಅಂತಲೇ ಮಾಡ್ತಿದ್ದಾರೆ. ಇದೆಲ್ಲ ನನ್ನಮ್ಮ ಕಲ್ಪನೆ ಮಾಡಿಸ್ತಿರೋದು, ಇದೆಲ್ಲ ಅವ್ರದೇ ಪ್ಲಾನು ಅಮ್ಮ. ನಿಜವಾಗ್ಲೂ ಅಕ್ಕನ ಕರ್ಕೊಂಡೋಗಿಲ್ಲ, ನನಗೆ ನಂಬಿ ಪ್ಲೀಸ್. ದಯವಿಟ್ಟು ಕೋಪ ಮಾಡ್ಕೋಬೇಡ್ರಪ್ಪ, ನಾವು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ. ಅವಳು ಹೇಳೋದು ನಿಜ ಇರ್ಬೋದು ಅಂತ ಯೋಚನೆ ಮಾಡ್ಬೋದಲ್ವಾ? ಕಲ್ಪನಾ ಎಂಥ ಮಾಯಾವಿ ಅಂತ ನಮ್ಮೆಲ್ರಿಗೂ ಗೊತ್ತು, ಅವಳು ಯಾಕೆ ಈ ನಾಟಕ ಆಡಿರಬಾರ್ದು? ನೀನು ಸುಮ್ಮನೆ ರೀಮ್ಮ, ತಾಯಿ ಯಾವತ್ತಾದ್ರೂ ಮಗಳನ್ನ ಬಿಟ್ಕೊಡ್ತಾಳ ಹೇಳಿ? ಮಗಳನ್ನ ಸಿಕ್ಕ ಹಾಕ್ಸಿ ತಾಯಿ ಡ್ರಾ ಮಾಡ್ತಾಳ? ಆ ಕಲ್ಪನಾಗ ಆಗದೆ ಇರೋರು ಯಾರೋ ಇವತ್ತು ಈ ತಾಯಿ ಮಗಳ ಡ್ರಾಮಾನ ಬಯಲ್ಗೆಳ್ದಿದಾರೆ ಅಷ್ಟೇ. ಇದೆಲ್ಲ ಅವಳದೇ ಸ್ಕ್ರಿಪ್ಟ್, ಅದ್ರ ಪ್ರಕಾರ ಇವಳು ಇಲ್ಲಿ ಬಂದು ನಾಟಕ ಆಡ್ತಿದ್ದಾಳೆ. ಒಂದೇ ಒಂದ್ ನಿಮಿಷ, ಅಹಲ್ಯಾಕೆ ನಾನು ಕರ್ಕೊಂಡು ಹೋಗೋದಿಲ್ಲ ಅನ್ನೋದಕ್ಕೆ ಒಂದ್ ಸಾಕ್ಷಿ ಇದೆ. ಏನ್ ಸಾಕ್ಷಿ? ಈಗ ಮತ್ತೆ ಹೊಸ ನಾಟಕ ಶುರು ಮಾಡ್ತಿದ್ಯಾ? ಇಲ್ಲ ಬಾಬ, ನಾನು ನಾಟಕ ಮಾಡ್ತಿಲ್ಲ. ಒಂದ್ ನಿಮಿಷ ಇರಿ ಬಂದ. ಅಕ್ಕ ಒಂದ್ ಲೆಟರ್ ಬಂದಿತ್ತಲ್ಲ, ಏನ್ ಹೇಳ್ತಿದ್ದು? ಇವತ್ತೇನಾದ್ರೂ ಲೆಟರ್ ಸಿಕ್ಕಿಲ್ಲ ಅಂದ್ರೆ ಮನೇಲಿ ನಾನು ಯಾರು ನಂಬಲ್ಲ ಅಷ್ಟೇ.